ಚಿಂತೆ ಇರೋದೇ ಇಲ್ಲ, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಆದರೆ ನೀನು ಸ್ವಲ್ಪ ತಡ್ಕೊಬೇಕು, ನನ್ನ ಜೊತೆ ಕೈ ಜೋಡಿಸ್ಬೇಕು, ಆಗಷ್ಟೇ ನನ್ನ ಪ್ಲಾನ್ ಸಕ್ಸಸ್ ಆಗೋದು. ಸರಿ, ಪಾಯಿಂಟಿಗೆ ಬರ್ತೀನಿ ಡೈರೆಕ್ಟಾಗಿ. ಬಿಸ್ನೆಸ್ ಟೇಕ್ ಓವರ್ ಮಾಡೋದಕ್ಕೆ ನಕುಲ್ದು, ಹಾಗೆ ನನಗೆ ದುಡ್ಡು ಕೊಡೋದಕ್ಕೆ ಎಷ್ಟು ಟೈಮ್ ಬೇಕು ಅದನ್ನ ಹೇಳು. ಅದಕ್ಕೆ ಹೇಳಿದ್ದು ಅರ್ಜೆಂಟ್ ಮಾಡಬೇಡ ಅಂತ. ಇವತ್ತಿನ ಆಫೀಸಲ್ಲಿ ನನ್ನ ಫಸ್ಟೇ. ಈ ಬಿಸ್ನೆಸ್ ಬಗ್ಗೆ ನಂಗೆ ಏನಂದ್ರೆ ಏನು ಗೊತ್ತಿಲ್ಲ. ಎಲ್ಲದನ್ನೂ ಅರ್ಥ ಮಾಡ್ಕೊಂಡು ದುಡ್ಡು ಎಲ್ಲಿ ಹೊಡಿಬೋದು ಅಂತ ಯೋಚನೆ ಮಾಡೋದು ಬೇಡವಾ? ಗೊತ್ತಿಲ್ಲ ಅಂದ್ರೆ ಬಿಸ್ನೆಸ್ ಬಗ್ಗೆ ಹೇಗೆ? ಮೊದಲು ಮಾಡ್ತಿದ್ದಲ್ಲ ಅದೇ ಅಲ್ವಾ ಮಾಡ್ತಾ ಇದ್ದ ಬಿಸ್ನೆಸ್ ಅಂತ ನನಗೂ ಗೊತ್ತು. ಆದ್ರೆ ಇಷ್ಟು ವರ್ಷದಲ್ಲಿ ಬಿಸ್ನೆಸ್ ಚೇಂಜ್ ಆಗಿರಲ್ವಾ? ಬೇರೆ ಬೇರೆ ಕ್ಲೈಂಟ್ ಕೂಡ ಬಂದಿರ್ತಾರೆ. ಅದಕ್ಕೆ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ದುಡ್ಡು ಎಲ್ಲಿ ಹೊಡಿಬೋದು ಅಂತ ನಾನು ಯೋಚನೆ ಮಾಡಬೇಕು. ಅದಕ್ಕೆಲ್ಲ ನನಗೆ ಸ್ವಲ್ಪ ಟೈಮ್ ಕೂಡ ಬೇಕು. ಅಲ್ಲಿವರೆಗೂ ನೀನು ಸ್ವಲ್ಪ ಪೇಷನ್ಸ್ ಆಗಿದ್ರೆ ನನಗೆ ಅದೇ ದೊಡ್ಡ ಉಪಕಾರ ಆಗುತ್ತೆ. ಓಕೆ, ಅದೆಲ್ಲ ಸ್ವಲ್ಪನೂ ದುಡ್ಡು ಕೊಡ್ತಾಯಿಲ್ವಲ್ಲ ನನಗೆ, ಯಾಕೆ? ಬೆಳಗ್ಗೆ ಆದರೆ ಒಳ್ಳೆ ತಿಂಡಿ ತಿಂತೀಯಾ, ಆದರೆ ನನಗೆ ಸಾಲುಗಾರ ನನ್ನ ತಲೆ ತಿಂತಾರೆ. ದುಡ್ಡು ಬೇಗ ಬರುತ್ತೆ ಅಂತ ಹೇಳ್ತಿದ್ಯಲ್ಲ, ಅಲ್ಲಿವರೆಗೂ ಏನು ಮಾಡಲಿ? ಬದುಕೋದಕ್ಕೆ ದುಡ್ಡು ಬೇಕಲ್ಲ, ಕೊಡು ಸ್ವಲ್ಪ ದುಡ್ಡು. ಆಯಿತು, ನನಗೆ ಒಂದು ಸ್ವಲ್ಪ ಟೈಮ್ ಕೊಡು. ನೀನು ಬದುಕಿರೋದಕ್ಕೆ ಏನೇನೆಲ್ಲ ಮಾಡಬೇಕು ಅದನ್ನು ಮಾಡೋಣ. ಅದು ಅಲ್ಲದೆ ನಾನು ಹಲೋ ಅದಕ್ಕೆ ಹೇಗಿದೆ ಆಫೀಸು? ಇಷ್ಟ ಆಗ್ಲಿಲ್ವಾ? ನೀವ್ಯಾಕೆ ಒಂಥರ ಇದ್ದೀರಾ? ಇಲ್ಲ, ನಕುಲ್ ಅವ್ರ ಜೊತೆ ಸೇರ್ಕೊಂಡು ಇವತ್ತಿಂದ ಆಫೀಸಲ್ಲಿ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಇಲ್ಲಿರೋದಕ್ಕೆ ಹೇಳಿದ್ರು, ಬಟ್ ಏನು ಮಾಡ್ಬೇಕಂತ ಗೊತ್ತಾಗ್ತಿರ್ಲಿಲ್ಲ. ನನಗೆ ಗೊತ್ತು ಅದಕ್ಕೆ, ನಿಮಗೆ ಸಹಾಯ ಮಾಡಲಿ ಅಂತಲೇ ಬಾಸ್ ನನ್ನ ಕಳ್ಸಿಕೊಟ್ಟಿದ್ದಾರೆ. ತಗೊಳ್ಳಿ ಫೈಲ್.